सॉरी। मैडम इल्लिंदा स्वल्प दूरदल्ले आ भूत बंगले इरोदु मैडम अल्ली नोडि कारु साहेब्र कार इले अंद्रे साहेब्र भूत बंगले निज ना मोद्लु आ भूत बंगले हत्र होगोण बन्नि हलो अंकल विक्रम विषय अंकल अंतलू आतंक अंकल विक्रम निजवागलू किडनैप आगिदारे अंत अनिस्ता इदे डोंट वरी अंकल अवरु इल्ले इद्रु अन्नोदक्के नमगे सुळु सिक्किदे अवरु एल्लिद्दारे अंत नावु पत्ते हच्चुत्तीवि विक्रम जोतेगे नारायणपट्टद ओंदु हुडुगि कूड इद्दाळे एनु हुडुगिना अवळे विक्रम जोते अवरन्न भेटि माडक्के अंत बंदिद्लु अंत काणुत्ते सड़न किडनैप अटैक आगे आ हुड़गी ओबळने बिट्रे किडनैपर्स इंद अवळिगू प्रॉब्लम आगबहुदु अंत आ हुड़गिन जोतेले कर्कोंडु होगिदारे एनायतु अंत हेळि विक्रम किडनैप आगिद्दाने जय इन्नु सिक्किल्ल अंत गुरुजी हेळिद मातु सत्य आगोल्ल ಜಾತಕದಲ್ಲಿ ದೋಷಗಳಿರೋದು ನಿಜ ಕಂಟಕಗಳು ಶುರುವಾಗೋಯ್ತು ವಿಕ್ರಮ್ ತಿಮ್ಮನ ಜೀವನದಲ್ಲಿ ಬಿರುಗಾಳಿ ಎದ್ದಿರೋದಂತ ನಿಜ ಇನ್ನು ಚಂಡಮಾರುತಗಳು ಬೀಸೋದೊಂದೇ ಬಾಕಿ
ಅಳಬೇಡ ಜಯ ಅಳಬೇಡ ನಮ್ಮ ವಿಕ್ರಮ್ ಬರ್ತಾನೆ ನನಗೆ ಅಳಬೇಡ ಅಂತ ಹೇಳಿ ನೀವು ಯಾಕೆ ಕಂಡಲ್ಲಿ ನೀರು ಹಾಕ್ತಾ ಇದ್ದೀರಾ ನಮ್ಮ ಮಗನ ಕಂಟಕ ದೂರ ಮಾಡಬೇಕು ಅಂತ ಆ ದೇವರೇ ಒಂದು ಪರಿಹಾರ ತೋರಿಸಿದನು ಇನ್ನು ನಾವು ತಡ ಮಾಡಿದ್ರೆ ನಮ್ಮ ಮಗನ್ನ ಕಳ್ಕೋಬೇಕಾಗುತ್ತೆ ರೀ ದಯವಿಟ್ಟು ನಿಮ್ಮ ಮನಸ್ಸನ್ನ ಬದಲಾಯಿಸ್ಕೊಳ್ಳಿ ಹಂಸಿನ ಜೊತೆ ವಿಕ್ರಮ್ ಮದುವೆ ಮಾಡೋಣ ನಮ್ಮ ಮಗನ ಉಳಿಸ್ಕೊಳ್ಳೋಣ ನಾನೀಗಲೇ ದೇವ್ರಿಗೆ ಹರಕೆ ಕಟ್ಕೋತೀನಿ ದೇವ್ರೇ ನನ್ನ ಮಗ ಸುರಕ್ಷಿತವಾಗಿ ವಾಪಸ್ ಬರೋ ಹಾಗೆ ಮಾಡು ಹಂಸಿನ ಜೊತೆ ಅವನ ಮದುವೆ ಮಾಡ್ತೀನಿ ಅಂತ ಸಾಹೇಬ್ರು ಕಿಡ್ನಾಪ್ ಆಗಿದಾರಂತೆ ಗ್ರಹಚಾರನ ಮೂರಿಗೋ ಸಾಹೇಬ್ರಿಗೋ ಒಂದು ಗೊತ್ತಾಗ್ತಾ ಇಲ್ಲ ಇತ್ತೀಚೆಗೆ ಸಾಹೇಬ್ರ ಗ್ರಹಚಾರನೇ ಸರಿ ಇಲ್ಲ ಒಂದ್ರ ಮೇಲೊಂದು ಪೆಟ್ ಬೀಳ್ತಾನೆ ಇದೆ ಪಾಪ ಏನ್ ಪಾಪನ ಏನ್ ಪುಣ್ಯನೋ ನಾವೆಲ್ಲ ಸಾಹೇಬ್ರಿಗೋಸ್ಕರನೇ ಕಾಯ್ತಾ ಕೂತಿರ್ಬೇಕಾರಲ್ಲ ಏನಾರ ಒಂದು ಅನಾಹುತ ಆಗುತ್ತೆ ಕಾಂಪೌಂಡ್ ಬಿತ್ತು ಕೂಲ್ ವ್ಯಾನ್ ಆಕ್ಸಿಡೆಂಟ್ ಆಯ್ತು ಊರಿಗೆ ಲೇಟ್ ಆಗಿ ಬಂದ್ರು ಮಗು ಸಾಯ್ತು ಅಂತ ಚಪ್ಪಲಿ ಹೊಡೆದ ಅವಮಾನ ಮಾಡಿದ್ರು ಇವತ್ತು ನಮ್ಮ ಊರಿಗೆ ಬರ್ಬೇಕಾದ್ರೆ ಹೀಗಾಗಿದೆ ಅಂತಂದ್ರೆ ಏನ್ ಕಾರಣ ಅಂತ ಇನ್ನೇನ್ ಕಾರಣ ಇರುತ್ತೆ ಶೇಷ ಸಾಹೇಬ್ರು ಈ ಊರಿಗೆ ಬರೋದು ಇನ್ ಯಾರಿಗೂ ಇಷ್ಟ ಇಲ್ಲ ಅಂತ ಕಾಣುತ್ತೆ ಅದಕ್ಕೆ ಹಿಂಗೆಲ್ಲ ಆಡ್ತಾ ಇರೋದು ಕೆಲವ್ರು ಹೇಳ್ತಾರೆ ಸಾಹೇಬ್ರು ಕಿಡ್ನಾಪ್ ಆಗಿಲ್ಲ ನಮ್ಮೂರ ಮೂರ್ತಿ ಮಗಳು ಮಧುರನ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಬಿಡ್ತಾನಯ್ಯ ಸಾಹೇಬ್ರು ಯಾವತ್ತು ಇಂಥ ದರ್ಬೇಸಿ ಕೆಲಸ ಮಾಡೋರಲ್ಲ ಆಡದವ್ರ ಬಾಯಲ್ಲಿ ಹುಳ ಬಿಡುತ್ತೆ ಮಾತು ಬರುತ್ತೆ ಅಂತ ಹೇಳ್ಬಿಟ್ಟು ಬಾಯ್ಗೆ ಬಂದಿದ್ದಲ್ಲ ಮಾತಾಡೋದಲ್ಲ ಶೇಷ ನೀನ್ ಹೀಗಂತೀಯ ಆದ್ರೆ ಊರಲ್ಲಿ ಬೇರೆ ಪಾರ್ಟಿಗಳು ಶುರುವಾಗ್ತಿದ್ದಾವೆ ಹೇಳಿದ್ರೆ ಮಾತು ಎಲ್ಲೆಲ್ಲೋ ಹೋಗುತ್ತೆ ಬೇಡ ಬಿಡು ಮೂರ್ತಿ ಮಕ್ಕಳು ಅವ್ರ ಅಕ್ಕ ಸತ್ತಿರೋ ವಿಚಾರಕ್ಕೆ ಸಾಹೇಬ್ರಿಂದ ಬಿದ್ದಿರೋದು ನಿಜ ಅದೂ ಅಲ್ಲದೆ ಸಾಹೇಬ್ರನ್ನ ಕಿಡ್ನಾಪ್ ಮಾಡಕ್ ಬಂದಿರೋರು ಮಧುರನ್ನ ಯಾಕೆ ಎತ್ಕೊಂಡು ಹೋಗ್ಬೇಕಾಗಿತ್ತು ಇಲ್ಲಿ ಏನೋ ನಡೆದಿದೆ ಅದೇನು ಅಂತ ಎಲ್ಲ ಅಸ್ಪಷ್ಟ ಸಾಹೇಬ್ರು ನಿಜವಾಗ್ಲೂ ವಾಪಸ್ ಬರ್ತಾರೆ ಅಂತ ಅಶೋಕ ನನಗೇನೋ ಡೌಟೇ ಅನ್ಸುತ್ತೆ ಹಲೋ ದೇವರಾಜ್ ಯಾಕೆ ಮಾತು ಬರ್ತಿಲ್ವ ಮಿಸ್ ಗಾಯತ್ರಿ ದೇವಿ ನೋ 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 ನಾನು ಬರೇ ಗಾಯತ್ರಿ ದೇವಿ ಅಲ್ಲ ಮಿಸಸ್ ದೇವರಾಜ್ ಸತ್ಯ ಹೇಳಿದ್ರೆ ನಿನ್ ಕೇಳಿಸ್ಕೊಳಕ್ ಇಷ್ಟ ಇಲ್ಲ ಅಲ್ಲ ಮಿಸ್ಟರ್ ದೇವರಾಜ್ ಹೆಣ್ಣು ಹೆಣ್ಣೆ ಗಂಡ್ಸು ಗಂಡ್ಸೆ ಇನ್ನು 20 ಶತಮಾನ ಆದರೂ ಗಂಡ್ಸು ಮರಿಬೋದು ಆದರೆ ಹೆಣ್ಣು ಮರೆಯೋಕ್ಕಾಗಲ್ಲ 20 ವರ್ಷಗಳ ಹಿಂದೆಯೇ ನಾನು ನಿನ್ನ ಅರ್ಥ ಮಾಡಿಕೊಂಡೆ ಸ್ಟಿಲ್ ನೀನು ಅದೇ ದೇವರಾಜ್ ಅದೇ ವಂಚನೆ ಅದೇ ಮೋಸ ಅದೇ ಅಹಂಕಾರ ಈ ದೇವರಾಜ್ ಬಗ್ಗೆ ಮಾತಾಡೋಷ್ಟು ಅಧಿಕಾರ ಕೊಟ್ಟಿಲ್ಲ ನಾನು ನಿನಗೆ ಅಧಿಕಾರ ಮಾಡೋರಲ್ವ ನೀವು ಅಧಿಕಾರ ಕಿತ್ಕೊಂಡ ಅಭ್ಯಾಸ ಕೊಡೋ ಅಭ್ಯಾಸ ಇಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ಆ ಅಧಿಕಾರ ಕಿತ್ಕೋಬೇಕು ಅಂತ ತಾನೆ ನೀನೀಗ ಹೊಂಚಾಗ್ತಿರೋದು ಕಿತ್ಕೊಳ್ಳೋದಿಲ್ಲ ಪಡ್ಕೊಳ್ತೀನಿ ನನ್ನ ಸ್ವಾರ್ಥಕ್ಕಲ್ಲ ನನ್ನ ಸಮಾಧಾನಕ್ಕೆ ಅಧಿಕಾರ ಪಡ್ಕೊಂಡು ಮತ್ತೆ ನಿನ್ನ ನಿಂದೆ ಛೀ